ಮತ್ತೆ ಗೀತೆಯ ಇನ್ನೊಂದು ಮಹತ್ತರವಾದಂತಹ ಶ್ಲೋಕ ಏನದು ಅಂತಂದರೆ ಅನನ್ಯಶ್ಚಿಂತೆಯಂತೋ ಮಾಂ ಯಜನಾ ಪ್ಯುಪಾಸತೆ ತಭಿಯುಕ್ತ ಯೋಗಕ್ಷೇಮಂ ವಹಾಮ್ಯಹಂ ಇಡೀ ಜಗತ್ತಿನಲ್ಲಿಯೂ ಕೂಡ ಈ ಶ್ಲೋಕ ಹರಿದಾಡ್ತಾ ಇದೆ ಈ ಶ್ಲೋಕ ಹೇಳುವಷ್ಟು ಮಧ್ವಸಿದ್ಧಾಂತವನ್ನು ಮತ್ತೊಂದು ಶ್ಲೋಕ ಹೇಳಲಿಲ್ಲ ಯಾಕೆ ಅಂತಂದರೆ ಭಗವಂತನನ್ನು ಏನು ಹೇಳಿತು ಅನನ್ಯವಾಗಿ ಭಗವಂತನನ್ನು ಚಿಂತನೆ ಮಾಡು ಅಂತ ಹೇಳಿ ಯಾವ ಭಗವಂತನನ್ನು ಚಿಂತನೆ ಮಾಡು ಅಂತಂದರೆ ಸದ್ಗುಣಪೂರ್ಣನಾದಂತಹ ಭಗವಂತನನ್ನು ಅನನ್ಯವಾಗಿ ಚಿಂತನೆ ಮಾಡು ಚಿಂತನೆ ಮಾಡು ಅಂತ ಹೇಳಬೇಕಾದ್ರೆ ಭಗವಂತನೇ ಬೇರೆ ನಾವೇ ಬೇರೆ ಅನ್ನುವ ಜ್ಞಾನ ನಮಗೆ ಬರಬೇಕು ಇದರ ಜೊತೆಗೆ ಭಗವಂತನನ್ನ ಚಿಂತನೆ ಮಾಡಬೇಕು ಅಂದರೆ ಅವನಲ್ಲಿ ಗುಣ ಇರಬೇಕು ಏನು ಗುಣ ಒಳ್ಳೆಯ ಗುಣ ಇರಬೇಕು ಒಳ್ಳೆಯ ಗುಣ ಇದ್ದಾಗ ನಾವು ಅಂತಹ ಭಗವಂತನನ್ನು ಚಿಂತನೆ ಮಾಡಲಿಕ್ಕಾಗತ್ತೆ ಇಲ್ಲದೇ ಇದ್ದರೆ ಕೆಟ್ಟವ್ರನ್ನ ಯಾರು ನಿತ್ಯದಲ್ಲಿ ನೆನೆಸ್ಕೊಳ್ತಾ ಕೊಡ್ತಾರೆ ಯಾರೂ ನೆನೆಸಲ್ಲ ಯಾರನ್ನು ನೆನೆಸ್ತಾರೆ ಅಂತಂದರೆ ಒಳ್ಳೆ ಫಿಲಿಮ್ ಹೀರೋ ಯಾರಾದರೂ ಇದ್ದರೆ ಒಳ್ಳೆ ಕ್ರಿಕೆಟರ್ ಯಾರಾದರೂ ಇದ್ದರೆ ಅವರನ್ನು ದಿನ ನೆನೆಸ್ತಾರಪ್ಪ ಅಥವಾ ಯಾರಾದರೂ ನಮಗೇನಾದರೂ ಕೊಡ್ತಾರೆ ಅಂತ ಇಟ್ಕೊಳ್ಳಿ ಅಂಥವ್ರನ್ನ ನಾವು ನೆನೆಸ್ತೇವೆ ಏನೋ ಕೊಡದೇ ಇರೋದನ್ನ ಸುಮ್ ಸುಮ್ನೆ ನಾವೇ ಆಕ್ರಿ ನೆನೆಸ್ತೀವಿ ನಾವು ನೆನೆಸಲ್ಲ ಹಾಗಾಗಿ ಅನನ್ಯವಾಗಿ ನಾವು ಯಾರನ್ನು ಚಿಂತನೆ ಮಾಡ್ತೇವೆ ಅಂತಂದರೆ ಯಾರಲ್ಲಿ ಒಳ್ಳೆಯ ಗುಣ ಇದೆಯೋ ಯಾರು ನಮ್ಮನ್ನು ರಕ್ಷಣೆ ಮಾಡ್ತಾರೋ ಅಂಥವರನ್ನು ಮಾತ್ರ ನಾವು ಅನನ್ಯವಾಗಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಎಂಥವನು ಭಗವಂತ ಚಿಂತನೆ ಹೇಗೆ ಮಾಡಬೇಕು ಎಲ್ಲ ಶ್ಲೋಕಗಳಲ್ಲಿ ಶ್ರೀಮದಾಚಾರ್ಯರು ಅವರ ಪರಂಪರೆಯಲ್ಲಿ ಬಂದ ಪ್ರತಿಯೊಬ್ಬರೂ ತಿಳಿಸಿಕೊಡ್ತಾರೆ ಭಗವಂತ ಹೇಗಿದ್ದಾನೆ ಗೊತ್ತಾ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ ಕಾಂತಾಯ ಕಲ್ಯಾಣ ಗುಣೇ ಕಧಾಮ್ ನೇ ನವದ್ಯುನಾಥ ಪ್ರ ಪ್ರತಿಮ್ರಭಾಯ ನಾರಾಯಣಾಯ ಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಆ ಭಗವಂತ ಹೇಗಿದ್ದಾನೆ ಕಾಂತಾಯ ಕಲ್ಯಾಣ ಗುಣ ಏಕಧಾಮ್ನೆ ಒಳ್ಳೆಯ ಗುಣಗಳಿಗೆ ಏಕಧಾಮ್ನೆ ಒಂದೇ ಒಂದು ಮನೆ ಯಾರು ಅಂತಂದರೆ ಅದು ಭಗವಂತ ಅಂತಹ ಭಗವಂತ ಎಲ್ಲ ಗುಣಗಳಿಂದಲೂ ಕೂಡ ತಾನು ಪರಿಪೂರ್ಣನಾಗಿದ್ದಾನೆ ಶ್ರೀಮದಾಚಾರ್ಯರು ಹೇಳ್ತಾರೆ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ನಿಯತಿ ಪ್ರದಾಯ ಜ್ಞಾನ ಪ್ರದಾಯ ವಿಭುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಇಂತಹ ಭಗವಂತನನ್ನ ಅನನ್ಯಾಶ್ಚಿಂತೆಯಂತೋಮ ಭಗವಂತ ಮಾತ್ರ ಸತ್ಯ ಮಿಕ್ಕವರೆಲ್ಲರೂ ಕೂಡ ಸುಳ್ಳು ಅಂತಿರಬೇಕಾದರೆ ಆ ಭಗವಂತನನ್ನ ಸುಳ್ಳಾದಂತಹ ನಾವು ಯಾಕೆ ಚಿಂತನೆ ಮಾಡಬೇಕು ಸುಳ್ಳಾದಂತಹ ನಾವು ಹೇಗ್ತಾನೆ ಚಿಂತನೆ ಮಾಡಲಿಕ್ಕಾಗತ್ತೆ ಹೇಗೆ ಇಲ್ಲ ರೀ ಇವತ್ತು ರಾಜಾಂಗಣಕ್ಕೆ ಹೋಗಿದ್ದೆ ಅಲ್ಲಿ ಸುಳ್ಳಾದ ಒಬ್ಬ ಬಂದಿದ್ದರು ಅವರು ಸುಳ್ಳಾಗಿ ಸುಳ್ಳಾಗಿ ಏನೇನೋ ತಲೆಗೆ ಬಂದಿದ್ದೆಲ್ಲ ಪ್ರವಚನ ಮಾಡ್ತಿದ್ದರು ಹೀಗೆ ಯಾರಾದರೂ ಹೇಳಲಿಕ್ಕಾಗತ್ತಾ ನೀವು ಹೋಗಿ ಮನೇಲಿ ಹೀಗೆ ಹೇಳ್ಬೋದಪ್ಪ ಅಥವಾ ನಾನು ನಮ್ಮನೆಗೆ ಹೋಗಿ ಹೇಗೆ ಹೇಳಬೇಕು ಇಲ್ಲ ನಾನು ರಾಜಾಂಗಣಕ್ಕೆ ಹೋಗಿದ್ದೆ ಸುಳ್ಳಾದಂತಹ ಜನರೆಲ್ಲರೂ ಕೂಡ ಬಂದಿದ್ದರು ಆ ಸುಳ್ಳಾದಂತಹ ಜನರಿಗೆ ಸುಳ್ಳಾದ ಭಗವದ್ಗೀತೆ ಉಪದೇಶ ಮಾಡಿದೆ ಅಂತಂದರೆ ಎಷ್ಟು ಅಪಹಾಸ್ಯಕ್ಕೀಡಾಗತ್ತೆ ನಿಮ್ಮನ್ನೆಲ್ಲ ಕಣ್ಣಾರೆ ನೋಡ್ತಾ ಇದ್ದೇನೆ ನೀವು ನನ್ನನ್ನು ಕಣ್ಣಾರೆ ನೋಡ್ತಾ ಇದ್ದೀರಿ ಇದ್ದದ್ದು ಸತ್ಯ ಅಂತ ಗೊತ್ತಾಗ್ತಾ ಇದೆ ಆದರೆ ಈ ಪ್ರಪಂಚವನ್ನು ನಾವು ಸುಳ್ಳು ಅಂತ ಹೇಗ್ತಾನೆ ಹೇಳಲಿಕ್ಕೆ ಸಾಧ್ಯ ಇಂತಹ ಯಾವ ಅಧೋಗತಿಗೆ ಇಳಿಯುವಂತಹ ಪರಿಸ್ಥಿತಿಯಲ್ಲಿ ಭಗವದ್ಗೀತೆ ನಮ್ಮನ್ನು ಕೈ ಹಿಡಿದು ಎತ್ತಿ ಹೇಳ್ತಾ ಇದೆ ಅನನ್ಯಾಶ್ಚಿಂತೆಯಂತೋಮ ಚಿ ಅನನ್ಯವಾಗಿ ಭಗವಂತನನ್ನು ಚಿಂತನೆ ಮಾಡು ಏನಂತ ಮಾಡು ಕೆಲವೊಂದು ಗುಣಗಳನ್ನು ಈ ರೀತಿ ಚಿಂತನೆ ಮಾಡಬಹುದು ಭಗವಂತ ಕರುಣಾಶಾಲಿ ಏನು ಭಗವಂತ ಕರುಣಾಶಾಲಿ ಅವನಷ್ಟು ಕಾರುಣ್ಯ ಮತ್ತೊಬ್ಬರು ನಮ್ಮ ಮೇಲೆ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಕಾರುಣ್ಯವನ್ನು ಭಗವಂತ ನಮ್ಮ ಮೇಲೆ ಇಟ್ಟಿದ್ದಾನೆ ಹುಟ್ಟಿದಿನ ಹುಟ್ಟಿದಾಗಿನಿಂದ ಆರಂಭ ಮಾಡಿಕೊಂಡು ಸಾಯೋ ಪರ್ಯಂತವಾಗಿಯೂ ಕೂಡ ಭಗವಂತ ನಮ್ಮನ್ನು ರಕ್ಷಣೆ ಮಾಡುತ್ತಿದ್ದಾನೆ ನೋಡಿ ಎಷ್ಟೇ ಹೊರಗಡೆ ಮಳೆ ಬರ್ತಾ ಇದೆ ಆದರೂ ಕೂಡ ಇಷ್ಟು ಒಳ್ಳೆಯ ವಿಧವಾದಂತಹ ಆಶ್ರಯದಲ್ಲಿ ಭಗವಂತ ನಮ್ಮನ್ನು ಕೂಡಿಸಿ ರಕ್ಷಣೆ ಮಾಡಿದ್ದಾನಲ್ಲ ಇದಕ್ಕಿಂತ ಅವನ ಕಾರುಣ್ಯ ಬೇಕಾ ಏನು ಪುಣ್ಯ ಮಾಡಿದ್ದೇವೋ ನಾವು ಗೊತ್ತಿಲ್ಲ ಆದರೂ ಕೂಡ ನಿತ್ಯದಲ್ಲಿ ಒಂದು ತುತ್ತು ಊಟ ಮಾಡುವಷ್ಟು ಭಗವಂತ ಆ ಶಕ್ತಿಯನ್ನು ಕೊಟ್ಟಿದ್ದಾನಲ್ಲ ಇದಕ್ಕಿಂತ ಅವನ ಕಾರುಣ್ಯ ಏನು ತಿಂದದ್ದು ಈಗ ನೋಡಿ ಒಮ್ಮೆ ಡಯಾಲಿಸಿಗೆ ಹೋಗಿ ಬನ್ನಿ ಒಂದು ವಾರದಲ್ಲೂ ಒಮ್ಮೆ ಒಂದು ಡಯಾಲಿಸಿಸ್ ಮಾಡ್ತಾರೆ ಇಪ್ಪತ್ತು ಸಾವಿರ ಚಾರ್ಜ್ ಮಾಡುವಂಥದ್ದು ಆದರೆ ಭಗವಂತ ನಾವು ಏನೇನೋ ಹಾಕ್ಕೊಳ್ತೀವ್ರಿ ತಿಂದಾಗ ರೋಡಲ್ಲಿ ಹೋಗ್ತಿರ್ತೀವಿ ಹೋಗಬೇಕಾದ್ರೆ ಒಂದು ಬದಿಯಲ್ಲಿ ಮಿರ್ಚಿ ಬಜ್ಜಿ ಕರಿತಾ ಇರ್ತಾರೆ ಅದನ್ನೊಂದು ಪ್ಲೇಟ್ ತೊಗೊಳ್ಳೋದು ತಿನ್ನೋದು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಗೋಳಿ ಬಜ್ಜಿ ಹಾಕ್ತಾ ಇರ್ತಾರೆ ಅದನ್ನೊಂದು ಪ್ಲೇಟ್ ತೊಗೊಳೋದು ತಿನ್ನೋದು ಮತ್ತು ಮನೆಗೆ ಹೋದ್ಮೇಲೆ ಒಂದು ಒಳ್ಳೆ ಅನ್ನ ಹುಳಿ ಸಾರು ಬೆಳಗ್ಗೆ ಎದ್ದು ಚಪಾತಿ ಎಲ್ಲ ತಿಂತೀವಿ ತಿಂದಾಗಲೂ ಕೂಡ ಒಳ್ಳೆಯದು ಹೇಗಾಗಿರುತ್ತೆ ಅಂತಂದರೆ ಮಿಕ್ಸಡ್ ಸಲಾಡ್ ಆದಾಗ ಆಗಿರುತ್ತೆ ಅದೆಲ್ಲವೂ ಕೂಡ ಒಳಗಡೆ ಹೋಗಿ ಆ ಎಲ್ಲ ಪದಾರ್ಥಗಳು ಕೂಡ ಜೀರ್ಣವಾಗಿ ಮಲವಾಗಿ ಹೊರಗಡೆ ಬರುತ್ತಲ್ಲ ದೇವರು ಯಾವತ್ತಾದರೂ ಕೂಡ ಬಂದು ನಮ್ಮ ಮುಂದೆ ಒಂದು ಕಾಪಿ ಇಟ್ಟು ನೋಡಪ್ಪ ನೀನು ಇಷ್ಟು ದಿನ ಬದುಕಿದ್ದೀಯಲ್ಲ ಇಷ್ಟು ದಿನ ನಿನ್ನೊಳಗೆ ನಿಂತು ನಾನು ಡಯಾಲಿಸಿಸ್ ಮಾಡಿದ್ದೀನಿ ನನಗೆ ಇಷ್ಟು ನೀನು ದುಡ್ಡು ಕೊಡಬೇಕು ಅಂತ ಹೇಳೋನೇನಾದರೂ ಆ ಬಿಲ್ ಏನಾದರೂ ಇಟ್ಟರೆ ನಮ್ಮ ಪರಿಸ್ಥಿತಿ ಏನು ರೀ ಇವತ್ತೇನೋ ಈ ನಾಯಕರು ನಮಗೆ ಫ್ರೀಯಾಗಿ ಇನ್ನೂರು ಯೂನಿಟ್ ಕರೆಂಟು ಹೆಣ್ಣು ಮಕ್ಕಳಿಗೆಲ್ಲ ಓಡಾಡೋದಕ್ಕೆ ಬಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಆದರೆ ಭಗವಂತ ಅನಾದಿ ಕಾಲದಿಂದ ಸೂರ್ಯಚಂದ್ರರನ್ನು ಇಟ್ಟು ಬೆಳಕನ್ನು ಕೊಟ್ಟ ವಾಯುದೇವರನ್ನು ಇಟ್ಟು ಗಾಳಿಯನ್ನು ಕೊಟ್ಟ ಇಂತಹ ಭಗವಂತ ಎಲ್ಲಾದರೂ ಬಂದು ಒಂದು ಕರೆಂಟ್ ಬಿಲ್ಲು ಅಂತ ಹೇಳಿ ನಮ್ಮ ಮನೆ ಮನ ಮನೆ ಮುಂದೆ ಬಂದು ಆ ಬಿಲ್ಲನ್ನು ಕೊಟ್ಟರೆ ನಾವು ತೀರಿಸಲಿಕ್ಕಾಗತ್ತ ಸಾಧ್ಯವೇ ಇಲ್ಲ ಹಾಗಾಗಿ ಇಂತಹ ಕರುಣಾಶಾಲಿ ಭಗವಂತ ಯಾರು ಯಾರಾದರೂ ಕೇಳಿದ್ರಾ ನಿಮಗೆ ಇವತ್ತೇನಾದರೂ ಹಣ್ಣಿನ ಅಂಗಡಿಗೆ ಹೋದರೆ ನೂರ ಐವತ್ತು ರೂಪಾಯಿ ಕೆ ಜಿ ಒಂದು ಕೆ ಜಿ ಸೇಬು ಅದು ಯಾವ ಸೇಬು ಎಲ್ಲ ಕಲರ್ ಹೊಡೆದಿರೋ ಸೇಬು ಅದು ಆದರೆ ಭಗವಂತ ಒಳ್ಳೆ ಗಿಡ ಹಾಕಿದರೆ ಮನೆ ಮುಂದೆ ಗಿಡ ಹಾಕಿದರೆ ಒಳ್ಳೊಳ್ಳೆ ಹಣ್ಣುಗಳು ಸಮೃದ್ಧವಾಗಿ ಬರುತ್ತೆ ಆದರೆ ಭಗವಂತ ಯಾವತ್ತಾದರೂ ಕೂಡ ಬಂದು ನನಗೆ ಇಷ್ಟು ದುಡ್ಡು ಕೊಡು ಅಂತ ಕೇಳಿದ್ನ ಏನೂ ಕೇಳಲಿಲ್ಲ ಕೇಳಿದ್ದೇನು ಗೊತ್ತಾ ಅದು ಕೊಡು ಇದು ಕೊಡು ಅಂತಲ್ಲ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಭಕ್ತಿಯನ್ನು ಕೊಡು ಅಂತ ಕೇಳಿದ ಇಷ್ಟು ಕರುಣಾಮಯಿ ಭಗವಂತ ಒಮ್ಮೆ ತಾಯಿಯಾದರೂ ಕೇಳ್ತಾಳೆ ವಯಸ್ಸಾದ ಮೇಲೆ ನಿನ್ನ ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡೆಲ್ಲ ಅದಕ್ಕಾದರೂ ಕೂಡ ಕೊನೆಗೆ ಸತ್ತ ಮೇಲೆ ಒಂದು ಹಿಡಿ ಪಿಂಡ ಇಡೋ ಅಂತ ಹೇಳಿ ತಂದೆ ತಾಯಿ ಆದರೂ ಕೂಡ ಪಿಂಡಕ್ಕೆ ಅಪೇಕ್ಷೆ ಇಟ್ಟುಕೊಂಡಾಗಲಿ ನಮ್ಮನ್ನು ಸಾಕ್ತಾರೆ ಅದ್ಯಾವುದಕ್ಕೂ ಕೂಡ ಅಪೇಕ್ಷೆಯನ್ನು ಪಡದಂತೆ ನಮ್ಮನ್ನು ಉದ್ಧಾರ ಮಾಡುವಂಥವನು ಅದು ಭಗವಂತ ಹಾಗಾಗಿ ಅಂತಹ ಭಗವಂತನ ಕಾರುಣ್ಯ ನಾವು ಎಷ್ಟು ನೆನೆದರೂ ಕೂಡ ಏನ್ರಿ ಸಾಕಾಗತ್ತದು ಜೀವನದ ಪ್ರತಿಯೊಂದು ಕ್ಷಣ ನಮ್ಮದ ಈ ಪುಣ್ಯ ವಿಜಯದಾಸರು ಕೇಳುತ್ತಾರೆ ನಾನು ಹೇಗಿದ್ದೆ ಗೊತ್ತಾ ಸ್ವಾಮಿ ನಿನ್ನ ಕಾರುಣ್ಯಕ್ಕಿಂತಲೂ ಪೂರ್ವದಲ್ಲಿ ಇದ್ದು ಸಣ್ಣ ಸಬಟು ತುಂಬ ಗಂಜಿ ಕಾಣದೆ ಬಳಲಿದೆನೋ ವ್ಯಂಜನಾನಾಸು ಭಕ್ಷ ಭೋಜಂಗಳ ಭುಂಜಿಸುವುದು ಮತ್ತೇನೋ ನಿನ್ನ ಬಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ ಆ ವಿಜಯದಾಸರಿಗೆ ಸಣ್ಣ ವಯಸ್ಸಿನಲ್ಲಿರಬೇಕಾದ್ರೆ ಕುಡಿಯೋದಕ್ಕೆ ಅವರಿಗೆ ಅರ್ಧ ಸೌಟ್ ಗಂಜಿ ಕಾಣದೇ ಇದ್ದಂಥವರು ಆದರೆ ಭಗವಂತನ ಕಾರುಣ್ಯ ಆದಮೇಲೆ ಎಷ್ಟು ಜನಕ್ಕೆ ಬಂದ ಬಂದವರೆಲ್ಲರಿಗೂ ಕೂಡ ಹಿಡಿ ಹಿಡಿಯಾದಂತಹ ಅನ್ನದಾನವನ್ನು ಮಾಡಿದ ಮಹಾನುಭಾವರು ಒಮ್ಮೊಮ್ಮೆ ನಮಗೆ ಹೇಗಾಗತ್ತೆ ಅಂತಂದರೆ ಉಟ್ಕೊಳ್ಳೋದಕ್ಕೆ ಬಟ್ಟೆಯೇ ಗತಿ ಇರೋದಿಲ್ಲ ಅಂತಹ ಸಮಯದಲ್ಲಿ ಭಗವಂತ ಒಳ್ಳೊಳ್ಳೆ ಬಟ್ಟೆಗಳನ್ನು ಕೊಡ್ತಾನಲ್ಲ ಇದಕ್ಕಿಂತ ಕಾರುಣ್ಯ ಭಗವಂತನದ್ದೇನಿದೆ ಹಾಗೆ ಭಗವಂತನ ಸ್ಮರಣೆಯನ್ನು ಇಂತಹ ಭಗವಂತನನ್ನು ಅನನ್ಯವಾಗಿ ಚಿಂತನೆಯನ್ನು ಮಾಡಬೇಕು ಅಂತ ಭಗವದ್ಗೀತೆ ಅದು ನಮಗೆ ತಿಳಿಸಿಕೊಡ್ತಾ ಇದೆ ಶ್ರೀಮದಾಚಾರ್ಯರ ಮಹದೊಡ್ಡದಾದಂತಹ ವಿಶೇಷವಾದಂತಹ ಅನುಸಂಧಾನ ಕ್ರಮ ಅದೇನು ಅಂತಂದರೆ ಭಗವಂತನನ್ನು ಚಿಂತನೆ ಮಾಡದಂತೆ ಭಗವಂತನ ಗುಣಗಳ ವಿಶಿಷ್ಟವಾದ ಚಿಂತನೆಯನ್ನು ಮಾಡದಂತೆ ನಾವು ಒಂದು ಕ್ಷಣವೂ ಕೂಡ ಇರಬಾರದಂತೆ ಹಾಗೆ ಭಗವಂತನನ್ನು ವಿಶೇಷವಾಗಿ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಿ ತಿಳಿಸಿಕೊಟ್ಟ ಗ್ರಂಥ ಯಾವುದು ಅಂತಂದರೆ ಅದು ಶ್ರೀಮದ್ ಭಗವದ್ಗೀತೆ ಆ ಭಗವದ್ಗೀತೆ ಹೇಳ್ತಾ ಇದೆ ಅನನ್ಯಾಶ್ ಮಾಂ ಮಾ ನನ್ನನ್ನು ಚಿಂತನೆ ಮಾಡು ಭಗವಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ನನ್ನನ್ನು ಚಿಂತನೆ ಮಾಡು ಏನಂತ ಚಿಂತನೆ ಮಾಡು ವಿಷ್ಣು ಸಹಸ್ರನಾಮದ ಕೊನೆಯ ನಾಮ ಸರ್ವಪ್ರಹರಣಾಯುಧ ಓಂ ನಮ ಇತಿ ಈ ನಾಮವನ್ನು ನೀನು ಚಿಂತನೆ ಮಾಡು ಅರ್ಜುನ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಎಲ್ಲ ಆಯುಧವನ್ನು ನಾನು ಹಿಡಿದುಕೊಂಡಿದ್ದೇನೆ ಹಾಗೂ ಎಲ್ಲ ಆಯುಧಗಳಲ್ಲಿ ನಾನು ಹಾಸುಹೊಕ್ಕಾಗಿ ಇದ್ದೇನೆ ಇದನ್ನು ನೀನು ಚಿಂತನೆ ಮಾಡು ಅಂತ ಹೇಳಿ ಆ ಅರ್ಜುನನಿಗೆ ಹೇಳ್ತಾ ಯಾಕೆ ಅರ್ಜುನ ಇದನ್ನು ಚಿಂತನೆ ಮಾಡಬೇಕಾಗಿತ್ತು ಅಂತಂದರೆ ಅರ್ಜುನನಿಗೆ ಬೇಕಾದದ್ದು ಶಾಸ್ತ್ರವಿದ್ಯೆಯ ಜೊತೆಗೆ ಶಸ್ತ್ರವಿದ್ಯೆ ಹಾಗಾಗಿ ಅಂತಹ ಶಸ್ತ್ರವಿದ್ಯೆ ಆ ಸರಿಯಾದ ಸಮಯಕ್ಕೆ ನೆನಪಾಗಬೇಕಲ್ಲ ನಮಗೆಲ್ಲ ಹೇಗೆ ಅಂತಂದರೆ ಎಕ್ಸಾಮ್ ಹಾಲಿಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಏನು ಕ್ವಶನ್ ಕೇಳಿದ್ರು ಆ ಕ್ವಶನ್ನಿಗೆ ಕರೆಕ್ಟಾಗಿ ಆನ್ಸರ್ ಹೇಳ್ತಿರ್ತೀವಿ ಆದರೆ ಎಕ್ಸಾಮ್ ಹಾಲಿಗೆ ಹೋಗಿ ಆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಓದಿಕೊಂಡಿದ್ದೆಲ್ಲವೂ ಕೂಡ ಹೋಗುತ್ತೆ ಹಾಗಾಗಿ ಅಂಥದ್ದ್ಯಾವುದೂ ಕೂಡ ಮರೆತು ಹೋಗಬಾರದು ಇವನು ದ್ರೋಣಾಚಾರ್ಯರಿಂದ ಎಲ್ಲ ವಿದ್ಯೆಯನ್ನು ಕಲಿತಿದ್ದಾನೆ ಕಲಿತ ಎಲ್ಲ ವಿದ್ಯೆಗಳು ಕೂಡ ಸರಿಯಾದ ಸಮಯಕ್ಕೆ ಅವನಿಗೆ ನೆನಪಿಗೆ ಬಂದು ಆ ಸಮಯದಲ್ಲಿ ಅವನು ಯುದ್ಧವನ್ನು ಚೆನ್ನಾಗಿ ಮಾಡುವಂತೆ ಆಗಲಿ ಅನ್ನೋ ಉದ್ದೇಶದಿಂದ ಕೃಷ್ಣ ಪರಮಾತ್ಮ ಹೇಳಿದ ಅನನ್ಯಾಶ್ಚಿಂತೆಯಂತೋ ಮಾಂಜನಾ ಪರಿಯುಪಾಸತೆ ಈ ರೀತಿಯಾಗಿ ನನ್ನನ್ನು ಚಿಂತನೆ ಮಾಡು ಏನಂತ ಹೇಳಿ ಸರ್ವ ಓಂ ನಮ ಇತಿ ಅಂತ ಚಿಂತನೆ ಮಾಡಿದಾಗ ಏನು ಮಾಡ್ತೀನಿ ತೇಷಾಂ ನಿತ್ಯುಕ್ತ ಯೋಗಕ್ಷೇಮಂ ವಹಾಮ್ಯಹಂ ನಿನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಅದು ನನ್ನದು ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾ ಅದೇ ರೀತಿಯಾಗಿ ಮಾಡಿದ ನೋಡಿ ಅರ್ಜುನ ವಿಶೇಷವಾಗಿ ಭಗವಂತನ ಚಿಂತನೆಯನ್ನು ಮಾಡಿ ದೇವರು ಹೇಗೆಲ್ಲ ಹೇಳಿದ್ನೋ ಹಾಗೆಲ್ಲ ನಡೀತಾ ಬಂದ ಆದರೆ ಒಂದು ಕ್ಷಣದಲ್ಲಿ ಧರ್ಮರಾಜನೇ ಆ ರೀತಿಯಾಗಿ ನಡೀಲಿಲ್ಲ ಕೃಷ್ಣ ಪರಮಾತ್ಮ ಹೇಳಿದ ನೀನಿವನ್ ಮೇಲೆ ಬಾಣ ಬಿಡು ಅಂತ ಹೇಳಿ ಯಾವಾಗ ಕರ್ಣ ಕೆಳಗಿಳಿದ ಸಂದರ್ಭದಲ್ಲಿ ಬಾಣ ಬಿಡು ಅಂತ ಹೇಳಿದಾಗ ಅರ್ಜುನ ಕೇಳ್ತಾನೆ ಸ್ವಾಮಿ ಏನಿದು ಅಂತ ಹೇಳಿ ನಾ ಹೇಳ್ತಾ ಇದ್ದೇನೆ ಬಾಣವನ್ನು ಬಿಡು ಅಂತ ಹೇಳಿದಾಗ ಹಿಂದೆ ಮುಂದೆ ಯೋಚನೆ ಮಾಡದಂತೆ ಅರ್ಜುನ ಬಾಣವನ್ನು ಪ್ರಯೋಗ ಮಾಡ್ತಾನೆ ಅವನಿಗೆ ನರಕದ ದರ್ಶನವೂ ಕೂಡ ಆಗಲಿಲ್ಲ ಆದರೆ ಧರ್ಮರಾಜ ನಾನು ಧರ್ಮವನ್ನೇ ನನ್ನ ಇಡೀ ಜೀವನದಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಂತಹ ಯಾವ ಧರ್ಮರಾಜ ತಾನು ಆ ಧರ್ಮರಾಜನಿಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಒದರೋ ನೀನು ಅಶ್ವತ್ಥಾಮ ಸತ್ತಿದ್ದಾನೆ ಅಂತ ಹೇಳು ಇಲ್ಲ ಸ್ವಾಮಿ ಅದು ಸುಳ್ಳು ಅಂತ ಹೇಳ್ತಾನೆ ಯಾವ ಕೃಷ್ಣ ಪರಮಾತ್ಮ ಅವನನ್ನು ಸತ್ಯ ಅಂತ ಕರೀತಾರೋ ಯಾವ ಕೃಷ್ಣ ಪರಮಾತ್ಮ ಆಡಿದ ಮಾತು ಎಲ್ಲವೂ ಕೂಡ ಸತ್ಯ ಅಂತ ಆಗಿದೆಯೋ ಅಂತಹ ಮಾತು ಅದು ಸುಳ್ಳು ಅಂತ ಹೇಳಿ ಧರ್ಮರಾಜ ಹೇಳಿದ ನೋಡಿ ಈ ರೀತಿಯಾಗಿ ಚಿಂತನೆ ಮಾಡು ಅಂತ ಕೃಷ್ಣ ಪರಮಾತ್ಮ ಹೇಳಿದರೂ ಕೂಡ ಧರ್ಮರಾಜ ಚಿಂತನೆ ಮಾಡಲಿಲ್ಲ ಅರ್ಜುನ ಚಿಂತನೆ ಮಾಡಿದ ಹಾಗಾಗಿ ಅರ್ಜುನನಿಗೆ ನರಕ ದರ್ಶನ ಆಗಲಿಲ್ಲ ಧರ್ಮರಾಜನಿಗೆ ನರಕ ದರ್ಶನ ಆಯಿತು ಕೊನೆಗೆ ದುರ್ಯೋಧನ ಯಾವ ರೀತಿಯಾಗಿ ಚಿಂತನೆ ಮಾಡಿದ್ದ ಕೃಷ್ಣ ಪರಮಾತ್ಮನನ್ನು ನೀನು ದೇವಕೀ ಸುತ ಹದಿನಾರು ಸಾವಿರದ ನೂರ ಎಂಟು ಜನರನ್ನು ಕಟ್ಟಿಕೊಂಡ ಕಾಮುಕ ಅಂತ ಹೇಳಿ ಆ ದುರ್ಯೋಧನ ಚಿಂತನೆ ಮಾಡಿದ್ದಕ್ಕಾಗಿ ಏನವನಿಗೆ ಸಿಕ್ಕ ಲಾಭ ಅಂತಂದರೆ ಕೊನೆಗೆ ಎಲ್ಲವನ್ನ ಕಳೆದುಕೊಂಡು ತನ್ನ ತಾಯಿಯ ವಿಶೇಷವಾದಂತಹ ತಪಸ್ಸಿನ ಬಲದಿಂದ ಇಡೀ ದೇಹ ವಜ್ರಕಾಯವಾದರೂ ಕೂಡ ತೊಡೆ ಭಾಗದಲ್ಲಿ ಭೀಮಸೇನ ದೇವರ ಗಧಾಪ್ರಹಾರದಿಂದ ರಕ್ತವಿದ್ದ ರಕ್ತದಿಂದ ಸುರಿದು 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 ಕೊನೆಗೆ ಪ್ರಾಣವನ್ನು ಕಳ್ಕೊಂಡ ಅಂತಹ ದುರ್ಯೋಧನ ಬಿದ್ದ ಅರ್ಜುನ ಗೆದ್ದ ಯಾಕೆ ಅನನ್ಯಾಶ್ಚಿಂತೆಯಂತೋಮ ನನ್ನನ್ನು ಚೆನ್ನಾಗಿ ಚಿಂತನೆ ಮಾಡಿದರೆ ಅರ್ಜುನಂಥರ ನೀವು ಗೆಲ್ತೀರ ವಿಚಿತ್ರವಾಗಿ ನನ್ನನ್ನು ಚಿಂತನೆ ಮಾಡಿದರೆ ದುರ್ಯೋಧನಂತರ ಸಾಯ್ತೀರ ನಮಗೆ ಯಾಕೆ ಗೊತ್ತಾ ಸಾವು ಬರ್ತಾ ಇರೋದು ಇಂತಹ ಹಿನಾಯವಾದ ಸಾವು ಯಾಕೆ ಬರ್ತಾ ಇರೋದು ಅಂತಂದರೆ ಬಾರಿ ಬಾರಿಗೂ ಕೂಡ ಬಾರಿ ಬಾರಿಗೂ ಕೂಡ ನಾವೆಲ್ಲ ಏನು ಮಾಡ್ತಾ ಇದ್ದೇವೆ ಅಂತಂದರೆ ಕೃಷ್ಣ ನನ್ನ ಬೈಯೋದು ರಾಮ ನನ್ನ ಬೈಯೋದು ಬೈತಾ ಇರೋದಕ್ಕಾಗಿಯೇ ನಮಗೆ ಅಂತಹ ಹಿನಾಯವಾದಂತಹ ಪರಿಸ್ಥಿತಿಗಳು ಯಾವಾಗ ಅರ್ಜುನನ ತರ ಕೃಷ್ಣ ಪರಮಾತ್ಮನನ್ನ ಚೆನ್ನಾಗಿ ಚಿಂತನೆ ಮಾಡ್ತೀವಲ್ಲ ಆವಾಗ ನಮಗೇನಾಗತ್ತೆ ನೋಡಿ ಭಗವಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಸಾರಥಿಯಾಗಿ ನಿಂತುಕೊಂಡ ಆ ರೀತಿಯಾಗಿ ಭಗವಂತ ನಮ್ಮ ಜೀವನಕ್ಕೆ ಸಾರಥಿಯಾಗಿ ನಿಂತುಕೊಂಡು ನಮ್ಮ ಪಂಚೇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿಟ್ಟುಕೊಂಡು ಸರಿಯಾದ ಧರ್ಮ ಮಾರ್ಗದಲ್ಲಿ ನಡೆಸಿ ಅಂತ್ಯದಲ್ಲಿ ಮೋಕ್ಷವನ್ನು ಕೊಡಿಸುವಂಥವನು ಭಗವಂತ ಅಂತ ಹೇಳಿ ತೋರಿಸಿಕೊಡುತ್ತಾ ಅನನ್ಯಾಶ್ಚಿಂತೆಯಂತೋ ಮಾಂಜನಃ ಪರಿಯುಪಾಸತೆ ತೇಷಾಂ ನಿತ್ಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ ಈ ರೀತಿಯಾಗಿ ಭಗವಂತ ತನ್ನ ಯೋಗ ನಮ್ಮ ಯೋಗಕ್ಷೇಮವನ್ನು ತನ್ನ ಕೈಯಲ್ಲಿಟ್ಟುಕೊಂಡು ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಅಂತ ಹೇಳ್ತಾ ಕೊನೆಗೆ ರಾಯರ ಒಂದೇ ಒಂದು ಚಿಂತನೆ ಎರಡು ನಿಮಿಷಗಳ ಕಾಲ ರಾಘವೇಂದ್ರ ಗುರು ಸಾರ್ವಭೌಮರನ್ನು ಯಾಕೆ ಸ್ಮರಣೆ ಮಾಡಬೇಕು ಅಂತಂದರೆ ರಾಯರ ಮೃದುವಾದ ಮನಸ್ಸೆಂಥದ್ದು ಗೊತ್ತಾ ರಾಯರು ಪೂರ್ವಾಶ್ರಮದಲ್ಲಿ ವೆಂಕಟನಾಥಾಚಾರ್ಯರಾಗಿರಬೇಕಾದ್ರೆ ಅವ್ರು ಮನೆಗೆ ಒಬ್ಬ ಕಳ್ಳ ಬಂದಂತೆ ರಾತ್ರೋ ರಾತ್ರಿ ಒಬ್ಬ ಕಳ್ಳ ಬಂದು ಎಲ್ಲ ಕಳ್ತನ ಮಾಡ್ಕೊಂಡು ಹೋದ ಬೆಳಗ್ಗೆ ವೆಂಕಟನಾಥಾಚಾರ್ಯರು ಎದ್ದು ಅಳ್ತಾ ಕೂತಿದ್ದಾರೆ ಹೆಂಡತಿ ಸರಸ್ವತಿ ಬಾಯಿ ಬಂದು ಕೇಳ್ತಾಳೆ ಅಲ್ಲಾರಿ ಎಷ್ಟೇ ಕಷ್ಟ ಇದ್ದರೂ ಕೂಡ ಮನೆಯಲ್ಲಿ ತಿನ್ಲಿಕ್ಕೇನು ಪದಾರ್ಥ ಇಲ್ಲದೆ ಇದ್ದರೆ ಹೊರಗಡೆ ಹೋಗಬೇಕಾದ್ರೆ ಅಂಗಾರಕ್ಷತೆ ಹಚ್ಕೊಂಡು ಹೋಗ್ತಾ ಇದ್ರಿ ಯಾರು ಏನು ಒಂದು ದಿನಕ್ಕೆ ಹೆಚ್ಚಾಗುವಷ್ಟು ಕೊಟ್ಟರೆ ಬೇಡ ಇವತ್ತಿಗೆ ಎಷ್ಟು ಕೊಟ್ಟಿದ್ದೀರೋ ಅಷ್ಟು ಸಾಕು ಅಂಥೇಳಿ ಮಿಕ್ಕದ್ದನ್ನೆಲ್ಲ ವಾಪಸ್ ಕೊಟ್ಟು ಕಳಿಸ್ತಾ ಇದ್ರಿ ಆದರೆ ಇವತ್ತು ಮನೆಯಲ್ಲಿ ಕಳತನ ಆಗಿದೆ ಅಂತ ಹೇಳಿ ನೀವು ಅಳ್ತಾ ಕೂತಿದ್ದೀರಲ್ಲ ಅಂತ ಕೇಳಿದರೆ ವೆಂಕಟನಾಥಾಚಾರ್ಯ ರಾಯರು ಹೇಳ್ತಾರೆ ಅಲ್ಲ ನಮ್ಮ ಮನೆಯಲ್ಲಿ ಇದ್ದದ್ದೇನು ಗೊತ್ತಾ ಚಿನ್ನೆ ವಸ್ತ್ರ ಭಿನ್ನ ಪಾನೀಯ ಪಾತ್ರೆ ಗುಟ್ಕೊಳ್ಳೋದಕ್ಕೆ ಒಂದು ಧೋತ್ರ ಮತ್ತೆ ಕೋಲ್ ಮೇಲೆ ಹಾಕಿರೋದು ಒಂದು ಧೋತ್ರ ಅಷ್ಟು ಬಿಟ್ಟರೆ ನನ್ನ ಹತ್ರ ಬಟ್ಟೆನೇ ಇಲ್ಲ ಇನ್ನು ಇದ್ದದ್ದೇನು ಅಂತಂದರೆ ಮುರುಕಲು ಪಾತ್ರೆ ಅಲ್ಲ ಕಳ್ಳ ಏ ನಮ್ಮ ಮನೆಗೆ ಬಂದು ಹರಿದ ಬಟ್ಟೆ ಮುರಿದ ಪಾತ್ರೆ ತಗೊಂಡು ಹೋಗಿದ್ದಾನೆ ಅಂತಂದರೆ ನನಗಿಂತ ಪಾಪ ಅವನ ಮನೆಯಲ್ಲಿ ಬಡತನ ಜಾಸ್ತಿ ಇದೆ ಅಂತ ಅಂಥೇಳಿ ಅವನ ಮೇಲೆ ಕನಿಕರದಿಂದ ನಾನು ಅಳ್ತಾ ಇದ್ದೇನೆ ಅಂತ ಹೇಳಿ ರಾಯರ ಆ ವಿಶಾಲವಾದ ಹೃದಯ ಇಂದು ಕಂಡು ಕಂಡವರಿಗೆ ಬೆಂದು ಬಂದವರಿಗೆ ತುಂಬಿದ ಕೈಯಿಂದ ಕೊಡುವಂತಹ ಮಹಾಕಲ್ಪವೃಕ್ಷ ಕಾಮಧೇನು ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥಾ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆ ರೀತಿಯಾಗಿ ತುಂಬಿ ತುಂಬಿ ಕೊಡುವಂತಹ ಕಲ್ಪವೃಕ್ಷ ಕಾಮಧೇನು ಸದೃಶರಾದಂಥವರು ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು ಅಂತಹ ರಾಯರನ್ನು ವಿಶೇಷವಾಗಿ ಸ್ಮರಣೆಯನ್ನು ಮಾಡ್ತಾ ಇಂದಿನ ಈ ಗೀತೆಯ ಚಿಂತನೆಯನ್ನು ರಾಯರ ಅಂತರ್ಯಾಮಿಯಾದ ಭಗವಂತನಿಗೆ ಅರ್ಪಣೆಯನ್ನು ಮಾಡುತ್ತಾ ಶ್ರೀಕೃಷ್ಣಾರ್ಪಣ